हेलो मिस्टर लंगराज और है बरी लंगराज वाला विजय लंगराज हेलो मिस्टर विजय लंगराज और है नमस्कार चेना ऊट आयता मत ऐन समाचार हिंडी मकलेल चेनावर अपरूप कंटे अण इोगे निम्बंत बे नमें निम्बंतवर हूकत हाय फ्रेंड्स एल्लरिगू नमस्कार वेलकम टू पवर स्टुडियोस कन्नड यूट्यूब चैनल नानु निम्म सतीश ओके फर्स्ट ऑफ ऑल हेल्ता दिने नन वीडियो यार नोड़ता इदरा अवरु ओब्ब अभिमानियागि नोडबेडि ओके यार ओब्ब एक्टर न अभिमानियागि इल्लि बंदो नन वीडियो नोडबेडि ओब्ब कन्नड चित्ररंगद अभिमानियागि कन्नडद एनु नम्म कर्नाटकद अभिमानियागि नन वीडियो नोड़ता इदरा अंतंद्रे दट्स ओके ओके नानु कूड इल्लि ओब्ब पवर स्टार पुनीत राजकुमार अवर अभिमानियागि बंद मातार्ता इल्ल ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಬಂದು ಮಾತಾಡ್ತಾ ಇದೀನಿ ಓಕೆ ಕನ್ನಡ ಅಂತ ಬಂದಾಗ ಕನ್ನಡ ಚಿತ್ರರಂಗ ಅಂತ ಬಂದಾಗ ಅವರ ಬಗ್ಗೆ ಕೇಳ್ತಾ ಮಾತಾಡೋದು ನಾನು ನಿಜವಾಗ್ಲೂ ಬಿಟ್ಟಿಲ್ಲ ನೋಡ್ಬೋದು ತಮಿಳವ್ರ ಬಗ್ಗೆ ಯಾವ ಥರ ಹೆಂಗೆಲ್ಲ ಆಯ್ತು ಅಂತ ಅದ್ಬಿಟ್ಟಾಕಿ ಈಗ ಇದ್ರ ಕಡೆ ಮೂವ್ ಆಗೋಣ ಫಸ್ಟ್ ಆಫ್ ಆಲ್ ಈ ಮ್ಯಾಟರ್ ಬಗ್ಗೆ ನನಗೆ ಒಂಚೂರು ಐಡಿಯಾ ಇರಲಿಲ್ಲ ಮಧ್ಯಾಹ್ನ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ ಹಂಗೆ ಲಿಸ್ಟಲ್ಲಿ ಬಂತು ಸಜೆಸ್ಟ್ ಮಾಡ್ತು ಯೂಟ್ಯೂಬ್ ನನಗೆ ಆ ವಿಡಿಯೋ ಓಪನ್ ಮಾಡಿದೆ ಅದರಲ್ಲಿ ಯಾರೋ ಒಬ್ಬ ತೆಲುಗು ಆ್ಯಕ್ಟರ್ ಸೀನಿಯರ್ ಆ್ಯಕ್ಟರ್ ಅಂತೆ ಸೀನಿಯರ್ ಸಿಟಿಜನ್ ಅಂತ ಅವರು ಓಕೆ ಅವರು ಇನ್ನೊಬ್ಬ ಸೀನಿಯರ್ ಆ್ಯಕ್ಟರ್ ಬಗ್ಗೆ ಅದು ನಮ್ಮ ಕನ್ನಡ ಚಿತ್ರರಂಗದ ಸೀನಿಯರ್ ಆ್ಯಕ್ಟರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಯಾರ ಬಗ್ಗೆ ಗೊತ್ತಾ ಒನ್ ಆ್ಯಂಡ್ ಓನ್ಲಿ ವಿಷ್ಣುವರ್ಧನ್ ಸರ್ ಬಗ್ಗೆ ಓಕೆ ವಿಷ್ಣುವರ್ಧನ್ ಸರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ನಿಮ್ಮ ಧೈರ್ಯ ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು ಏನು ಗೊತ್ತಾಣ ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡಿ ಮೈಂಡ್ ಗಾಯ್ಕಳಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಫ್ಯಾನ್ಸ್ ಫಾಲೋಯಿಂಗ್ಸ್ ಅನ್ನು ಹೊಂದಿರತಕ್ಕಂತಹ ನಟರ ಲಿಸ್ಟ್ ಅಲ್ಲಿ ಜೊತೆಗೆ ಒಬ್ಬ ಆಕ್ಟರ್ನ ಆರಾಧ್ಯ ದೈವ ಆಗಿ ಪೂಜಿಸತಕ್ಕಂತಹ ಆಕ್ಟರ್ನ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನ ನಮ್ಮ ಡಾಕ್ಟರ್ ರಾಜಣ್ಣ ಅವರಿದ್ರೆ ನೆಕ್ಸ್ಟ್ ಬರ್ತಕ್ಕಂಥವ್ರೇ ನಮ್ಮ ವಿಷ್ಣುದಾದ ಅವರು ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಅನ್ನು ಕೂಡ ಅಷ್ಟೇ ಅಭಿಮಾನಿ ಬಳಗವನ್ನು ಕೂಡ ನಮ್ಮ ವಿಷ್ಣುವರ್ಧನ್ ಸರ್ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಎದೆಯವ್ರ ಗುಂಡಿಗೆ ಇರ್ಬೇಕು ಏನ್ ಹೇಳಿ ಎದೆಯಲ್ಲಿ ಗುಂಡಿಗೆ ಇರ್ಬೇಕು ಗುಂಡಿಗೆ ಇದ್ರೆ ಸಾಲದು ಮೈಂಡಲ್ಲಿ ಬುದ್ಧಿ ಇರಬೇಕು ನಮ್ಮ ನ್ಯಾಲಿಗೆ ನಮ್ಮ ಕೈಲಿ ಇರಬೇಕು ಇಷ್ಟನ್ನೆಲ್ಲ ಇಟ್ಕೊಂಡು ಒಬ್ಬ ಸೀನಿಯರ್ ಆ್ಯಕ್ಟರ್ ಬಗ್ಗೆ ಮಾತಾಡಬೇಕು ಬಟ್ ಈತ ಅನ್ನೋದು ತಪ್ಪಾಗುತ್ತೆ ಓಕೆ ಸೀನಿಯರ್ ಆ್ಯಕ್ಟರ್ ಅಲ್ವಾ ಮರ್ಯಾದೆ ಕೊಟ್ಟೆ ಮಾತಾಡೋಣ ಅವರೇನೋ ಮರ್ಯಾದೆ ಬಿಟ್ಟು ಮಾತಾಡೋಣ ಅಂತಂದ್ರೆ ನಾವು ಮರ್ಯಾದೆ ಕೊಟ್ಟೆ ಮಾತಾಡ್ಬಿಡೋಣ ನಾವು ಕನ್ನಡ ಇರೋಲ್ವಾ ಈ ನಮ್ಮ ಲಂಗರಾಜ್ ಅಣ್ಣ ಅವರೇನಾರೆ ಇವರು ನಮ್ಮ ವಿಷ್ಣುವರ್ಧನ್ ಸರ್ ಅಲ್ಲಿ ವೀಕ್ನೆಸ್ ಕಂಡುಹಿಡಿದ್ಬಿಟ್ಟವ್ರೆ ಅಂತಹ ದೊಡ್ಡ ಆ್ಯಕ್ಟರ್ ಅಲ್ಲೇನೆ ಒಂದು ವೀಕ್ನೆಸ್ ಅನ್ನ ಕಂಡುಹಿಡಿದ್ಬಿಟ್ಟವ್ರೆ ಇವ್ರಿಗೊಂದು ನೊಬೆಲ್ ಅವಾರ್ಡ್ ಕೊಟ್ಬಿಡಬೇಕು ಫಸ್ಟ್ ನೊಬೆಲ್ ಅವಾರ್ಡ್ ಅನ್ನ ಕೊಟ್ಬಿಡ್ಬೇಕು ಅಥವಾ ಬೇಡ ಜ್ಞಾನಪೀಠನ ಕೊಡ್ಲಿ ಬಿಟ್ರಿ ಯಾವ್ದಾರ ಸರಿ ಒಟ್ಟಲ್ಲಿ ಫೇಮಸ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ನೆ ಕೊಡ್ಲಿ ಬಿಡಿ ಓಕೆ ಯಾಕೆ ಅಂದ್ರೆ ನಮ್ ವಿಷ್ಣುವರ್ಧನ್ ಸರ್ ಅಲ್ಲೇನೆ ಒಂದು ವೀಕ್ನೆಸ್ ಅನ್ನ ಹುಡ್ಕವ್ರೆ ಮತ್ತೆ ಅವ್ರ ಮೇಲೇನೆ ಕೈ ಮಾಡಕ್ ಹೋಗವ್ರೆ ಅಂತಂದ್ರೆ ಅವಾರ್ಡ್ ಕೊಡ್ಬಾರ್ದ ಬಟ್ ಈಗ ಅವರು ಫೇಸ್ ಮಾಡ್ಬೇಕಾಗಿರೋದು ನಾವು ಕೊಡ ಅವಾರ್ಡ್ ಕನ್ನಡಿಗರು ಕೊಡುವಂತ ಅವಾರ್ಡ್ನ ಅವರು ಫೇಸ್ ಮಾಡ್ಬೇಕಾಗೈತೆ ಅಣ್ಣ ನೀವು ಫೇಸ್ ಮಾಡ್ಲೇಬೇಕು ಉತ್ತರ ಕೊಡ್ಲೇಬೇಕು ನೀವು ಕನ್ನಡಿಗರಿಗೆ ನೀವೇನ್ ಮಾತಾಡಿದ್ರೆ ಅದನ್ನ ಮತ್ತೆ ವಾಪಸ್ ಇನ್ ತಗೊಳ್ಳೇಬೇಕು ಒಬ್ಬ ಆಕ್ಟರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವು ಕೂಡ ಆಕ್ಟರ್ ಅನ್ನೋದನ್ನ ಮರಿಬೇಡಿ ಓಕೆ ನೀವು ಕೂಡ ಒಬ್ಬ ಸೀನಿಯರ್ ಆಕ್ಟರ್ ಅನ್ನೋದನ್ನ ಮರಿಬೇಡಿ ಸೊ ಅವ್ರು ಏನಪ್ಪ ಹೇಳವ್ರೆ ಅಂತಂದ್ರೆ ನಮ್ಮ ವಿಷ್ಣುದಾದ ಅವರಲ್ಲಿ ವೀಕ್ನೆಸ್ ಇತ್ತಂತೆ ಅದು ಲೇಡೀಸ್ ವೀಕ್ನೆಸ್ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಿಗೆ ಏನು ಇದನ್ ಕಂಡಿಡಿದವ್ರೆ ಎಂತದದು ವೀಕ್ನೆಸ್ ಅನ್ನ ಯಾವ ಲೆವೆಲ್ಗೆ ಸರ್ಚ್ ಮಾಡೋರೆ ನೋಡ್ಕೊಳ್ಳಿ ಅಂತರಾಳಕ್ಕೆ ಇಳಿದು ವಿಷ್ಣುವರ್ಧನ್ ಸರ್ ಅವರ ಅಂತರಾಳಕ್ಕೆ ಇಳಿದು ಸರ್ಚ್ ಮಾಡಿ ಹುಡುಕಿ ತಡಕಿ ಎಲ್ಲ ಮಾಡಿ ಅವ್ರ ವೀಕ್ನೆಸ್ ಕಂಡುಹಿಡಿದ್ಬಿಟ್ಟಾರೆ ಅಲ್ಲ ಅಣ್ಣ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಫಸ್ಟ್ ನೀವು ಕರ್ನಾಟಕಕ್ಕೆ ಬಂದು ನೋಡಿ ನೀವು ತೆಲುಗುನಲ್ಲಿ ಕೂತ್ಕೊಂಡು ಹಂಗೆ ಏನು ಮಾಡೋದಲ್ಲ ತೆಲುಗುವ್ರ ಬಗ್ಗೆ ನಮಗೂ ಕೂಡ ಅಭಿಮಾನ ಇದೆ ತುಂಬಾ ಜನ ಆಕ್ಟರ್ಸ್ ನಾವು ಕೂಡ ಏನು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಕೂಡ ಬಟ್ ನೀವು ಒಬ್ಬ ಆಕ್ಟರ್ ಆಗಿ ಇನ್ನೊಬ್ಬ ಆಕ್ಟರ್ ಬಗ್ಗೆ ಈ ತರ ಮಾತಾಡಕ್ಕೆ ನಿಮ್ಗೇನಾರು ಐತಾ ಓಕೆ ಇಷ್ಟೊಂದಿದ್ರೇನೋ ಪರವಾಗಿಲ್ಲ ಇನ್ನೊಂದು ಏನ್ ಹೇಳೋರೆ ಅಂತಂದ್ರೆ ಅವ್ರ ಕಾಲರ್ ಇಟ್ಕೊಂಡು ವಿಷ್ಣುವರ್ಧನ್ ಸರ್ ಅವರ ಕಾಲರ್ನ ಇಟ್ಕೊಂಡು ಅಂತಂದ್ರೆ ಯಾವ್ದೋ ಮೂವಿ ಟೈಮ್ ಅಂತೆ ಮೂವಿ ಶೂಟಿಂಗ್ ಇತ್ತಂತೆ ಅವಾಗ ಯಾರೋ ಲೇಡೀಸ್ ಆಕ್ಟ್ರೆಸ್ ಇದಾರಲ್ಲ ಅವರು ಈ ವಿಜಯ್ ಲಂಗರಾಜು ಏನಿದ್ದಾರೆ ಅವ್ರನ್ನ ತಪ್ಕೊಂತಾರಂತೆ ಅವಾಗ ನಮ್ಮ ವಿಷ್ಣುವರ್ಧನ್ ಸರ್ ಇವನ ಆ ಕಡೆ ಕಳಿಸ್ಬಿಡಿ ಪ್ಲೀಸ್ ಅಂತ ಏನು ಇದ್ ಮಾಡ್ತಾರಂತೆ ವಿಷ್ಣುವರ್ಧನ್ ಸರ್ ಅದಕ್ಕೆ ಇವ್ಗೆ ಕೋಪ ಬಂದ್ಬಿಡತ್ತಂತೆ ಇವ್ರಿಗೆ ವಿಜಯ್ ಲಂಗರಾಜು ಅವ್ರಿಗೆ ಕೋಪ ಬಂದ್ಬಿಡತ್ತಂತೆ ಅವಾಗ ಏನ್ ಮಾಡ್ತಾರೆ ಕೋಪ ಬಂದಿರೋದು ಅದು ಕೋಪನ ಸಿಟ್ಟು ಅನ್ನ ತೀರ್ಸ್ಕೊಬೇಕಲ್ಲ ಹಂಗಾಗಿ ವಿಷ್ಣುವರ್ಧನ್ ಸರ್ ಕಾಲರ್ ಇಟ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಕ್ ಟ್ರೈ ಮಾಡ್ತಾರಂತೆ ನೀವ್ ಬೆಂಗಳೂರಿಗೆ ಹೋಗಲ್ಲ ಮನೆಗೆ ಹೋಗ್ತೀನಿ ಏನಂದ್ರೆ ಡೌಟು ಅಂತ ಎದುರಿಸ್ಬಿಟ್ಟು ಅವ್ರ ಕಾಲರ್ನ ಇಟ್ಕೊಂಡು ಅವ್ರನ್ನ ಯಾರು ತಡಿಯಕ್ ಬರ್ತಾರಲ್ಲ
ಅವ್ರಿಗೂ ಕೂಡ ಹೆದರಿಸ್ಬಿಟ್ಟು ಇದು ಮಾಡ್ತಾರಂತೆ ಅಣ್ಣ. ಒಂದಾಯ್ತಲ್ಲ, ಇವನ್ನೆಲ್ಲ ನಂಬೇಕಾ? ಕತೆ ಹೇಳೋದು ಹೇಳ್ತೀರ, ಚೆನ್ನಾಗಿ ಹೇಳಿ. ಕತೆನ ಕತೆಯಾಗಿ ಮಾತ್ರ ಕೇಳಕ್ ಚಂದ, ಅದನ್ನ ರಿಯಾಲಿಟಿಯಾಗಿ ನೋಡಕ್ ಹೋದ್ರೆ ಆಗಲ್ಲ. ಓಕೆ, ಕತೆ ಹೆಂಗಿರುತ್ತೋ ಹಂಗ ಕತೆನ ಕರೆಕ್ಟಾಗಿ ಹೇಳ್ಬೇಕು. ಈ ತರ ಕತೆನ ನಾವು ಸುಮಾರು ಕೇಳ್ಬಿಟ್ಟಿದ್ವಿ, ಯಾವ ಕೂಡ ನಿಜ ಆಗಿಲ್ಲ ಸರಿನಾ, ಸುಮಾರು ಕೇಳ್ಬಿಟ್ಟಿದ್ವಿ. ಬಟ್ ನೀವು ಕಟ್ಟು ಕತೆನೆ ಕಟ್ತದ್ರಲ್ಲಿ ಹೇಳಿ, ಕಟ್ಟು ಕತೆ ಮೇಲೆ ಕಟ್ಟು ಕತೆ, ಕಟ್ಟು ಕತೆ ಮೇಲೆ ಕಟ್ಟು ಕತೆ. ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು ನಿಜವಾಗ್ಲೂ ಅರ್ಥಾಯ್ತಲ್ಲ. ಇವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು, ಇವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ನಾನು ಕೂಡ ವಿಡಿಯೋ ಮಾಡ್ಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ಆಲ್ರೆಡಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗಳು ಆಲ್ರೆಡಿ ಆಕ್ಷನ್ ತಗೊಂತಿದ್ದಾರೆ. ಅಪ್ಪು ಸರಿಂದ ಹಿಡಿದು, ಸುದೀಪ್ ಸರಿಂದ ಹಿಡಿದು, ದರ್ಶನ್ ಸರಿಂದ ಹಿಡಿದು, ಎಲ್ಲರೂ ಕೂಡ ನಮ್ಮ ಅನಿರುದ್ಧ್ ಸರು ಅವ್ರೂ ಕೂಡ ಇವ್ರ ಮೇಲೆ ಕಿಡಿಕಾರ್ತಾರೆ. ಕಾರ್ಲೇಬೇಕು. ಮಾತಾಡಿರೋದು ಯಾರ ಬಗ್ಗೆ? ವಿಷ್ಣುದಾದ ಅವ್ರ ಬಗ್ಗೆ. ಬಿಟ್ಬಿಡ್ತೀವಾ? ಬಿಟ್ಬಿಡ್ತೀವಾ ಗುರು? ಕನ್ನಡಿಗರು ಕನ್ನಡಿಗರೇನೆ, ಆಯ್ತಾ? ಇನ್ ಮುಂದೆ ಯಾರಾದ್ರೂ ನಮ್ಮ ಕನ್ನಡದವ್ರ ಬಗ್ಗೆ, ನಮ್ಮ ಕನ್ನಡ ಹೀರೋಸ್ಗಳ ಬಗ್ಗೆ, ಲೆಜೆಂಡರಿ ಆಕ್ಟರ್ಸ್ಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀರಂತಂದ್ರೆ ಅದೇನನ್ನ ನಿಮ್ಮ ಹತ್ರ ಏನೇನೋ ಬಂದು ಅಲ್ಲಿ ಹಿಂದ್ಗಡೆ ತೆರೆ ಹಿಂದ್ಗಡೆ ಬಂದು ಮಾತಾಡೋದಲ್ಲ ಗಂಡಸ್ತನ, ಎದುರುಗಡೆ ಬಂದು ಅಲ್ಲಿ ಏನ್ ಅಲ್ಲಿ ಮಾತಾಡಿದೀರಾ? ಬಂದ್ಬಿಟ್ಟು ಕರ್ನಾಟಕದಲ್ಲಿ ವಿಷ್ಣುದಾದ ಅವರ ಫ್ಯಾನ್ಸ್ ಏನಿದ್ದಾರೆ ಅವ್ರು ಎದುರುಗಡೆ ಬಂದು ಮಾತಾಡ್ರಿ ನೋಡೋಣ, ನಿಮ್ಗೆ ಗುಂಡಿಗೆ ಇದ್ರೆ ಬಂದು ಮಾತಾಡ್ರಿ ನೋಡೋಣ. ಅದಿಲ್ಲ, ಸುಮ್ಮನೆ ಏನನ್ನೋ ಬಗಳದು. ಒಬ್ಬ ಸೀನಿಯರ್ ಆಕ್ಟರ್ಗೆ ಮರ್ಯಾದೆ ಕೊಡ್ಬೇಕು ನಿಜ, ಅದನ್ನ ನೀವೇ ಹಾಳು ಮಾಡ್ಕೊಂತಿದ್ದೀರಲ್ಲ ಹೇಳಿ, ನಿಮ್ ಕೈಯಾರ ನೀವೇ ಹಾಳು ಮಾಡ್ಕೊಂತಿದ್ದೀರಲ್ಲ, ಅದು ಹೆಂಗಣ? ನಿಜವಾಗ್ಲು ಇಂಥ ಸಮಯದಲ್ಲಿ ಅಳ್ಬೇಕು ನಗ್ಬೇಕು ಒಂಚೂರು ಅರ್ಥನೇ ಆಯ್ತಲ್ಲ. ಕಟ್ಟು ಕತೆನ ಕಟ್ಟು ಕತೆ ತರನೇ ಹೇಳ್ಬೇಕು ಸರಿನಾ, ನಿಜದ ತರ ಹೇಳಕ್ ಹೋಗ್ಬಾರ್ದು. ಎಲ್ರು ಅದು ಯಾರು ಕೂಡ ನಂಬಲ್ಲ ಸರಿನಾ, ನೀವೇನ್ ಹೇಳ್ತೀರಾ ಅದನ್ನ ಯಾರು ಕೂಡ ನಂಬಲ್ಲ. ನಂಬರು ಅವ್ರ ಬಗ್ಗೆ ಗೊತ್ತಿಲ್ದಿರೋರು ನಂಬ್ತಾರೆ, ಗೊತ್ತಿರೋರು ಯಾರು ಕೂಡ ನಂಬಕ್ ಹೋಗೋದೇ ಇಲ್ಲ ಸರಿನಾ. ಈಗ ಫೇಸ್ ಮಾಡ್ಬೇಕಾಗಿರೋದು ನಮ್ಮ ಕನ್ನಡಿಗರನ್ನ. ನನ್ನ ತರ ಯೂಟ್ಯೂಬರ್ಸ್ ಸುಮಾರು ಜನ ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಬಟ್ ಇನ್ನೂ ಮಾಡೋರಿದ್ದಾರೆ, ಅವ್ರನ್ನ ಫೇಸ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ಸರಿನಾ. ಧನ್ಯವಾದಗಳು.